the allotment of sites shall be made through lottery in the same layout. This is very important. In the same layout where the lands were acquired for the purpose of layout formation. Idu vandu important. Same layout. ಹಾಗಾದ್ರೆ ಇಲ್ಲಿ ಬದಲಿ ನಿವೇಶ ಎಲ್ಲಿ ತಗೋತಾರೆ 50% ಮುಖ್ಯಮಂತ್ರಿಗಳು ಮತ್ತೊಂದು ಎಲೆ ಒಂದು 10 ವರ್ಷದಿಂದ ಲೇಔಟ್ ಡೆವಲಪ್ ಮಾಡಿದಂಥದ್ದು ಯಾವುದೋ ವಿಜಯನಗರದಾಗ ವಾಶ್ ಏರಿಯಾದಾಗ ಅಲ್ಲಿ 14 ಸೈಟ್ ತಗೊಂತಾರೆ ಅಂತಂದ್ರೆ ಇದು ಅರ್ಥ ಏನ ಹೇಳಿ. ಆ ರೂಲ್ಸು ಇಲ್ಲ ಯಾವುದು ಇಲ್ಲಿ ರೂಲ್ಸ್ ಇದೆ ಇಲ್ಲಿ ಈ ರೂಲ್ಸ್ ಮೀರಿ ಈ ರೂಲ್ಸ್ ಗುರುತಿಲ್ಲ ಮುಖ್ಯಮಂತ್ರಿಗಳಿಗೆ 14 ನ 15 ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆರ್ಥಿಕ ಇದರಲ್ಲಿ ಹಿ ಇಸ್ ಅ ಮೇಧಾವಿ ಎಕ್ಸ್ಪರ್ಟ್. ಹಾಗಾದ್ರೆ ರೂಲ್ಸ್ ಅಡ್ವೊಕೇಟ್ ಅವ್ರು ಮತ್ತೆ ಪ್ರೊಫೆಷನ್ ಬೈ ಅಡ್ವೊಕೇಟ್. ಹಾಗಾದ್ರೆ ಈ ರೂಲ್ಸ್ ನೋಡಲೇ ಇಲ್ಲ ಹಂಗಾದ್ರೆ ಮುಖ್ಯಮಂತ್ರಿ ನೋಡಲಿಲ್ಲ, ಡೆವಲಪ್ಮೆಂಟ್ ಅಂದ್ರೆ ಕಮಿಷನ್ ನೋಡಲಿಲ್ಲ, ಅಥವಾ ಯಾರೋ IAS ಅಧಿಕಾರಿಗಳು ನೋಡಲಿಲ್ಲ. ಹಾಗೆ ನೀವು 50% ಮಂಜೂರು ಮಾಡಿಬಿಡ್ತೀರಿ ಅಗೇನ್ಸ್ಟ್ ದ ರೂಲ್ಸ್. ದಿಸ್ ಇಸ್ ಅಗೇನ್ಸ್ಟ್ ರೂಲ್ಸ್. ಹಾಗಾದ್ರೆ ಈ ಅಗೇನ್ಸ್ಟ್ ರೂಲ್ಸ್ ಐತಲ್ಲ ಇದು ಇದ್ರ ಪ್ರಕಾರ ಈ ಪ್ರೊವಿಷನ್ ಪ್ರಕಾರ. ಹಾಗೆ ಇದಕ್ಕೆ ಉತ್ತರ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ ಇಲ್ಲ ಉತ್ತರ ಇಲ್ಲ, ಅವರಿಗೆ ಇದನ್ನೆಲ್ಲ ಬಿಟ್ಟು ಸಾರಿಸ್ತಾ ಇದ್ದಾರೆ. ಅದೇನಿಲ್ಲ, ನನಗೆ 68 ಕೋಟಿ ಯಾಕೆ ನೀವು ಕಿಮ್ಮತ್ತು, ನನಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ಟರೆ ಮುಖ್ಯಮಂತ್ರಿ ಕೇಳ್ತಾರೆ ಯಾವ ರೂಲ್ಸ್ ಪ್ರಕಾರ ಕೇಳ್ತಿದ್ರಿ? 68 ಕೋಟಿ ಯಾವ ವ್ಯಾಲ್ಯೂಯೇಷನ್ ಹೆಂಗ್ ಮಾಡಿದ್ರಿ ನೀವು? 14 ಸೈಟ್ ಕೊಟ್ಟಿದ್ದ ತಪ್ಪು ಬೇಸಿಕ್ ಆಗಿ ನೀವು ಅದಲ್ಲಿ ಒಟ್ಟು 3 ಎಕರೆ ಲೇಔಟ್ ಮಾಡಲ್ಲ ಅಲ್ಲಿ ಕೇಳ್ರಿ ನೀವು. ಯು ಹ್ಯಾವ್ ರೈಟ್, ಬಟ್ ಅದು ಅಗ್ರಿ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು ನಿಮ್ದು ಅವ್ರ ನಡುವೆ. ಎಸ್, ನಾ ಈ ಲ್ಯಾಂಡ್ ಕೊಡ್ತೀನಂತ ಅವ್ರ ಪತ್ನಿ ಮತ್ತು ಡೆವಲಪ್ಮೆಂಟ್ ಅಥಾರಿಟಿ ಮುಂದೆ ಅಗ್ರಿಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಅಥಾರಿಟಿ ಅಗ್ರಿಮೆಂಟ್ ಸಹಿ ಆಗಬೇಕು. ಆದಮೇಲೆ 50% ಎಲ್ಲಿ ಕ್ಲೇಮ್ ಮಾಡಬೇಕು ನೀವು? ಸೇಮ್ ಲೇಔಟ್ದಲ್ಲಿ. ಮತ್ತೆ ಅದು ಆಲ್ಟರ್ನೇಟಿವ್ ಅಂತ ಹೇಳಿ ಬೇರೆ ಹೊಸ ಲೇಔಟು ಅಥವಾ ಹಳೆಯ ಲೇಔಟ್ನಲ್ಲಿ ನೀವು ಕೇಳಲಿಕ್ಕೆ ಬರೋದೇ ಇಲ್ಲ ಈ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಇದು ಕಂಪ್ಲೀಟ್. ಮತ್ತೆ ಎಲ್ಲಿವರೆಗೆ ಹೇಳ ನೋಡ್ರಿ, ಆ ಲೇಔಟ್ನಲ್ಲಿ ನೋ ಕಾರ್ನರ್ ಆರ್ ಕಮರ್ಷಿಯಲ್ ಸೈಟ್ ಶಾಲ್ ಬಿ ಅಲೋಟೆಡ್ ಟು ದಿ ಓನರ್ ಇನ್ ಲ್ಯೂ ಆಫ್ ಕಾಂಪಿಟಿಷನ್. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟು ಕೊಡೋಂಗಿಲ್ಲ. ಇಷ್ಟೆಲ್ಲ ಇದ್ದಾಗೂ ಸಹಿತಕ್ಕೆ ಈ ರೂಲ್ಸ್ ಅನ್ನ ಮೀರಿ ಇವತ್ತು ಈ ರೀತಿ ಅಲೋಟ್ಮೆಂಟ್ ಏನು ಮಾಡಿದ್ರಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೆ, ಅವರ ಈ ಎಲ್ಲ ನಾಲೆಜ್ನಲ್ಲಿ ಇದ್ದೆ ಇದೆಲ್ಲ ನಡೀತಾ ಇದೆ. ಬಹುಶಃ ಅವರ ಡೈರೆಕ್ಷನ್ ಮೇಲೆ ಇವೆಲ್ಲ ಕೆಲಸ ಆಗಿದ್ದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಮುಖ್ಯಮಂತ್ರಿಗಳ ಏನೊಂದು ನೇಚರ್ ಇದೆ, ಎಲ್ಲವನ್ನು ಮುಚ್ಚಿ ಹಾಕುವಂಥ ಕೆಲಸ ಇದರಲ್ಲಿ ಆಗ್ತಾ ಇದೆ. ಮೂಡಾದಲ್ಲಿ ಭಾಳ ಇದೊಂದು 1000 ಕೋಟಿ ರೂಪಾಯಿ ಹಗರಣ, ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಬೇರೆ ಬೇರೆಯವ್ರ ಕಡೆಯಿಂದ ಹೇಳಿಕೆಗಳು ಚಾಲು ಆಗ್ಯಾವೆ. ಏನಂದ್ರೆ ಡಾಕ್ಟರ್ ಮಹದೇವಪ್ಪನವರು ಮಿನಿಸ್ಟರ್, ಅವ್ರ ಕ್ಯಾಬಿನೆಟ್ದಲ್ಲಿರುವಂಥ ಮಿನಿಸ್ಟರ್ ಮೈಸೂರಿನಲ್ಲಿ ಮನೆ ಪತ್ರಿಕಾಗೋಷ್ಠಿ ಮಾಡಿದರು, ಒಂದು ಹಾವನ್ನು ಬಿಟ್ಟರು ಅವರು, ಅದು ಕಾಗದ ಹಾವನೋ ಜೀವಂತ ಹಾವನೋ ಒಂದು ಹಾವು ಬಿಟ್ಟು ನೋಡಿದರು. ಏನಂದ್ರೆ ನೋಡ್ರಿ, ಇದನ್ನೇನಾದ್ರು ತೆಗೆದ್ರೆ ಭಾಳ ಮಂದಿದ್ ಹಿಂಗಾದವ್ರಿ, ಭಾಳ ಮಂದಿದ್ ಬದಲಿ ನಿವೇಶನ ತಗೊಂಡಾರ, ಎಲ್ಲಾ ಪಕ್ಷದವರು ತಗೊಂಡಾರ, ಇದು ಸರಿಯಾಗುವುದಿಲ್ಲ, ಮತ್ತೆ ಇದನ್ನ ಹೊರಗೆ ಹಾಕಿದ್ರೆ ಸರಿಯಾಗುವುದಿಲ್ಲ ಅಂತ ಆಯ್ತು ಅಂದ್ರೆ ಒಂದು ಹಾವು ಬಿಟ್ಟು ನೋಡಿದ್ರು ಅವರು. ಅಂದ್ರೆ ಪ್ರತಿಪಕ್ಷ ಸುಮ್ ಕುಂದ್ರಿ, ಫೈಟ್ ಮಾಡಕ್ ಹೋಗ್ಬೇಡ್ರಿ, ಮುಖ್ಯಮಂತ್ರಿಗಳು ನೀವು ಏನಾರು ಮಾಡ ಮುಟ್ಟಾಕ್ ಹೋದ್ರೆ ನಿಮ್ಮನ್ನ ನಾವು ಮುಟ್ತೀವಿ ಅಂತ ಹೇಳಿ ಅಂದ್ರೆ ಹೆದರಿಕೆ ಹಾಕುವಂಥ ಕೆಲಸ. ಆದರೆ ನಾನು ಹೇಳ್ತೀನಿ, ಎಸ್, ಯಾರಾದರೂ ಬದಲಿ ನಿವೇಶನ ಈ ರೀತಿ ನಾ ಏನು ರೂಲ್ಸ್ ಹೇಳಿದಲ್ಲ ಆ ರೂಲ್ಸ್ ಮೀರಿ ಯಾರಾದರೂ ಅವರು ಬದಲಿ ನಿವೇಶ ತಗೊಂಡಿದ್ರೆ ಎಸ್, ಅವ್ರ ಮೇಲೆ ಆಕ್ಷನ್ ತಗೊಳ್ರಿ.